ರಾಜ್ಯದಲ್ಲಿ ಅಧಿಕಾರಿಗಳಿಂದ ಹುಲಿ ಉಗುರಿನ ಬೇಟೆ ಮುಂದುವರೆದಿದೆ ಸಂತೋಷ್ ಬಳಿಕ ಒಂದೊಂದೇ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಹುಲಿ ಉಗುರಿನ ಡಾಲರ್ ಹಾಕಿದ ಇಬ್ಬರು ಅರ್ಚಕರನ್ನು ಬಂಧಿಸಲಾಗಿದೆ ಚಿಕ್ಕಮಗಳೂರು ತಾಲೂಕಿನ ಖಾಂಡ್ಯದಲ್ಲಿ ಅರ್ಚಕರು ಅರೆಸ್ಟ್ ಆಗಿದ್ದಾರೆ ಪ್ರಸಿದ್ಧ ಮಾರ್ಕಂಡೇಶ್ವರ ಸ್ವಾಮಿ ದೇವಾಲಯದ ಅರ್ಚಕರಿವರು ಕೃಷ್ಣಾನಂದ ಹೊಳ್ಳ ಮತ್ತು ನಾಗೇಂದ್ರ ಜೋಯಿಸ್ ಬಂಧಿತ ಆರೋಪಿಗಳು ಮೂರು ಹುಲಿ ಉಗುರುಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ನೋಡಿ ಒಂದೊಂದೇ ಒಂದೊಂದೇ ಹುಲಿ ಉಗುರುಗಳು ಆಚೆ ಬರ್ತಾ ಇದ್ದಾವೆ ಕೆಲವೊಂದು ಆಲ್ರೆಡಿ ಡಬ್ಬಾ ಸೇರಿದಾವೆ ಬಚ್ಚಿಟ್ಟಿದ್ದಾರೆ ಕೆಲವರು ಇವರೇ ಇಬ್ಬರು ಅರ್ಚಕರು ನೋಡಿ ಪ್ರಸಿದ್ಧ ಮಾರ್ಕಂಡೇಶ್ವರ ಸ್ವಾಮಿ ದೇವಾಲಯದ ಅರ್ಚಕರು ಕೃಷ್ಣಾನಂದ ಹೊಳ್ಳ ಮತ್ತು ನಾಗೇಂದ್ರ ಜೋಯಿಸ್ ಅಂತ ಹೇಳಿ ಇವರು ಕೂಡ ಹುಲಿ ಉಗುರನ್ನ ಹೊಂದಿದ್ರು ಧರಿಸಿದ್ರು ನೋಡಿ ಅವರು ಕೊರಳಲ್ಲಿ ಹಾಕದೇ ಇದ್ದರೂ ಕೂಡ ಸಿಕ್ಕಾಕೊಳ್ತಾರೆ ಯಾಕಂದ್ರೆ ನೋಡಿದಂತವರು ಸುಮ್ಮನೆ ಬಿಡ್ತಾರ ಕೆಲವೊಂದಿಷ್ಟು ಫೋಟೋಗಳು ಕೂಡ ಹಳೆಯವು ಸಿಕ್ಕಿರ್ತವೆ ಅದರಲ್ಲಿ ಕಾಣಿಸಿರುತ್ತೆ ಕೆಲವರು ಡೈರೆಕ್ಟ್ ಆಗಿ ನೋಡಿರ್ತಾರೆ ಯಾರೋ ಒಬ್ಬರು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಹಾಗಾಗಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಲಾಕ್ ಆಗಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ಖಾಂಡ್ಯದಲ್ಲಿ ಈ ಅರ್ಚಕರನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತಷ್ಟು ಮಾಹಿತಿ ರಾಜಕುಮಾರ್ ಹೇಳ್ತಾರೆ ರಾಜಕುಮಾರ್ ಈಗ ನೋಡ್ತಾ ಇದ್ದೀವಿ ಹುಲಿ ಉಗುರಿನ ಬೇಟೆ ಮುಂದುವರೆದಿದೆ ಈ ಇಬ್ಬರು ಅರ್ಚಕರು ಹೇಗೆ ಲಾಕ್ ಆದರು ಎಷ್ಟು ವರ್ಷಗಳಿಂದ ಧರಿಸಿದ್ರು ಅಸಲಿನ ನಕಲಿನ ಅನ್ನೋದು ಗೊತ್ತಾಗ್ತಿದೆಯಾ ಈಗ ಆ ಪ್ರಭು ಏನು ಅಂತ ಹೇಳಿದ್ರೆ ಹುಲಿ ಉಗ್ರನ್ನು ಹೊಂದಿರುವಂತಹ ವ್ಯಕ್ತಿಗಳ ಮೇಲೆ ದಾಳಿ ಇಂದು ಕೂಡ ಮುಂದುವರೆದಿರುವಂತದ್ದು ನಿನ್ನೆ ವಿನಯ್ ಗುರುಜಿ ಅವರ ಪ್ರಕರಣ ಮುಗಿಯುತ್ತಿದ್ದಂತೆ ಇಂದು ಬೆಳಗ್ಗೆ ಇಬ್ಬರ ಮೇಲೆ ಅರಣ್ಯ ಅಧಿಕಾರಿ ದಾಳಿ ಮಾಡಿ ಇಬ್ಬರನ್ನು ವಶಕ್ಕೆ ಪಡೆದುಕೊಂಡಿರುವಂತದ್ದು ಏನು ಬಾಳೆಬನ್ನೂರಿನ ಕಾಂಡ್ಯದ ಮಾರ್ಕಂಡೇಶ್ವರ ದೇವಸ್ಥಾನದ ಇಬ್ಬರು ಅರ್ಚಕರಾದಂತಹ ಕೃಷ್ಣಾನಂದ ಒಳ್ಳ ಹಾಗೂ ನಾಗೇಂದ್ರ ಜೋಯಿಸ ಇಬ್ಬರನ್ನು ಈಗ ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರುವಂತದ್ದು ಅಲ್ಲದೆ ಅವರ ಬಳಿ ಇದ್ದಂತಹ ಮೂರು ಏನು ಹುಲಿ ಉಗ್ರನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂತದ್ದು ಎಷ್ಟು ದಿನಗಳಿಂದ ಈ ಹುಲಿ ಉಗ್ರಗಳನ್ನ ನೀವು ಹೊಂದಿದ್ದೀರಿ ಎಲ್ಲಿಂದ ಬಂತು ಹಾಗೂ ನಿಮಗೆ ಇದು ಯಾರು ವಿತರಣೆ ಮಾಡಿದ್ರು ಎಂಬ ಮಾಹಿತಿಯನ್ನ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬಂಧಿತ ಆರೋಪಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು ಅಲ್ಲದೆ ಈಗ ವಶಕ್ಕೆ ಪಡೆದಿರುವಂತಹ ಅರಣ್ಯ ಇಲಾಖೆಯವರು ಹೆಚ್ಚಿನ ತನಿಖೆಯನ್ನು ಸಹ ಈಗ ಮುಂದುವರಿಸಿರುವಂತದ್ದು ಒಂದ್ ವೇಳೆ ಯಾರೇ ಕೂಡ ಹುಲಿ ಉಗ್ರನ್ನು ಹೊಂದಿದ್ರೆ ಅವರ ಎದೆಯಲ್ಲಿ ಈಗ ನಡುಕ ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲ ಬೇರೆ ಫೋಟೋಗಳು ಶೇರ್ ಆದಂತಹ ಸಂದರ್ಭದಲ್ಲಿ ಅದರ ಆಧಾರದ ಮೇಲೆ ಈಗ ಪೊಲೀಸ್ ಏನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ವ್ಯಕ್ತಿಗಳನ್ನು ಕರೆದು ವಿಚಾರಣೆಯನ್ನು ನಡೆಸುವಂತ ಕೆಲಸವನ್ನು ಸಹ ಈಗ ಜಿಲ್ಲಾದ್ಯಂತ ಮಾಡ್ತಾ ಇರುವಂತದ್ದು ಪ್ರಭು ಥ್ಯಾಂಕ್ ಯು ರಾಜಕುಮಾರ್ ಮಾಹಿತಿಗಾಗಿ